ರಾಜ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸೊನ್ನೆ ಶೂನ್ಯ ಶೂನ್ಯ ಫೇಲ್ ಫೇಲ್ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಎಸ್ ಇದೊಂದು ಪ್ರಶ್ನೆ ಬಿಟ್ಟಿದೆ ಬೆಂಗಳೂರಲ್ಲಿ ನಾಗಮಂಗ್ಲ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುವಂಥ ಸನ್ನಿವೇಶದಲ್ಲಿ ಗಣೇಶನ ಮೂರ್ತಿಯನ್ನು ಪೊಲೀಸ್ ಬ್ಯಾನಲ್ಲಿ ಇಟ್ಟಂಥ ಸನ್ನಿವೇಶವನ್ನು ಪ್ರಸ್ತಾಪ ಮಾಡ್ತಾರೆ ನರೇಂದ್ರ ಮೋದಿಯವರು ಸೊ ಈಗ ನಾನಾಗಲೇ ಹೇಳಿದೆ ಸನ್ನಿವೇಶಗಳು ವ್ಯತ್ಯಾಸಗಳು ಸೊ ನೀವು ನೀವಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ನಾಗ ನಾಗಮಂಗ್ಲ ಘಟನೆಯನ್ನು ನೋಡಿ ನಾಗಮಂಗಲ ಘಟನೆ ಏನಿದೆ ಇದು ಅಕ್ಷರಶಃ ಒಂದು ರಾಜ್ಯ ಸರ್ಕಾರ ಹಿಂದುಗಳಿಗೆ ಮಾಡಿರ್ತಕ್ಕಂಥ ಅಪಮಾನ ಒಂದು ನಾಗಮಂಗಲ ಘಟನೆಯಲ್ಲಿ ಮಸೀದಿಯ ಎದುರಿಗೆ ಗಣೇಶನ ಮೆರವಣಿಗೆ ಹೋಗಬಾರ್ದು ಅನ್ನುವಂಥ ಮಾನಸಿಕತೆ ಇರತಕ್ಕಂಥ ಮುಸಲ್ಮಾನರನ್ನು ತಡೀತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಪೊಲೀಸ್ ಇಲಾಖೆಯನ್ನು ಫೋರ್ಸನ್ನು ಹಾಕಿ ಮಾಡಬೇಕಿತ್ತು ಮತ್ತು ಎಲ್ಲ ಸಂದರ್ಭಗಳಲ್ಲೂ ಇವರು ಸೌಹಾರ್ದತೆ ಬಗ್ಗೆ ಮಾತಾಡ್ತಾರೆ ಯಾಕೆ ಮುಸಲ್ಮಾನರಿಗೆ ಕರೆದು ಹೇಳಬಾರ್ದಿತ್ತು ನೀವು ಸೌಹಾರ್ದತೆಯಾಗಿ ಈ ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಬೇಕಿತ್ತು ಅದನ್ನು ಹೇಳಲಿಲ್ಲ ಅವರು ಇನ್ನೂ ಗಣೇಶನನ್ನೇ ತೆಗೆದುಕೊಂಡೋಗಿ ಪೊಲೀಸ್ ವ್ಯಾನಲ್ಲಿ ಇರಿಸಿರ್ತಕ್ಕಂಥದ್ದು ಇಡೀ ಇಡೀ ರಾಜ್ಯದ ಹಿಂದೂಗಳ ಮನಸ್ಸು ಇದರಲ್ಲಿ ಒಡೆದೋಗಿದೆ ಹಿಂದೂಗಳಿಗೆ ಇದು ಭಾಳ ನೋವಾಗಿರ್ತಕ್ಕಂಥದ್ದು ಈ ರೀತಿ ಒಂದು ನಮ್ಮ ಪೂಜನೀಯವಾಗಿರ್ತಕ್ಕಂಥ ಒಂದು ದೇವರನ್ನು ಪೊಲೀಸ್ ವ್ಯಾನಲ್ಲಿ ಹೋಗಿ ಕೂರಿಸ್ತಾರೆ ಈ ಸರ್ಕಾರ ಅಂತ ಹೇಳಿದರೆ ಇದನ್ನು ಜನ ಅಲ್ಲ ದೇವರು ಸಹ ಮುಂದಿನ ದಿನದಲ್ಲಿ ಸಮೀಕ್ಷೆ ಸಮೀಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಸ್ಥಿತಿಯನ್ನು ಇವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪ್ರಾಯಶಃ ಇವತ್ತು ಮಂಗಳೂರಿನ ಘಟನೆ ತಗೊಳ್ಬೇಕಾಗ್ತದೆ ಇದಕ್ಕೆ ಮಂಗಳೂರಿನ ಘಟನೆ ಇವತ್ತು ಒಬ್ಬ ಯಾರೋ ಒಬ್ಬ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸ್ಬೇಕನ್ನುವಂಥ ಕಾರಣಕ್ಕೋಸ್ಕರ ವಾಯ್ಸ್ ಮೆಸೇಜ್ ಕಳಿಸ್ತಾನಂತಾದರೆ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರೆಸ್ ಮೀಟ್ ಮಾಡೋರು ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಸ್ಪೀಕರ್ ಅವರು ನಮ್ಮ ಸ್ಪೀಕರ್ ಅವರು ಅವರ ಅಧಿಕಾರ ನನಗೆ ಸ್ಪೀಕರ್ ಆಗಿ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಇದು ಎಲ್ಲವನ್ನೂ ಮೀರಿ ಸ್ಪೀಕರ್ ಎರಡೂ ಪಡ ಕಡೆಯನ್ನು ಸೌಹಾರ್ದತೆಗೆ ತರತಕ್ಕಂಥವ್ರು ವಿರೋಧ ಪಕ್ಷ ಮತ್ತು ವಿಪಕ್ಷ ಯಾಕೆ ಹಿಂದೂ ಮುಸ್ಲಿಮ್ರ ಮಧ್ಯದಲ್ಲಿ ಸೌಹಾರ್ದತೆಯನ್ನು ಅವರು ಮೊನ್ನೆ ಹುಟ್ಟಾಕ್ಲಿಲ್ಲ ಈ ವಾಯ್ಸ್ ಮೆಸೇಜ್ ಬಂದ ತಕ್ಷಣ ಅವರೊಂದು ತಸ್ ಪತ್ರಿಕೆ ಹೇಳಿಕೆ ಕೊಡ್ಬೋದಿತ್ತು ಈ ರೀತಿ ಸಮಾಜ ವಿರೋಧಿಗಳನ್ನು ನಾನು ವಿರೋಧ ಮಾಡ್ತೇನೆ ದಯವಿಟ್ಟು ಹಿಂದೂ ಸಮಾಜದ ಹಿಂದೂ ಸಂಘಟನೆ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ತೇನೆ ಇಂತಹ ಸಮ ಇಂದು ಈ ರೀತಿ ಸಮಾಜವನ್ನು ಒಡೆಯತಕ್ಕಂಥವರ ಮಾತನ್ನು ನೀವು ದಯವಿಟ್ಟು ಕೇಳಬಾರ್ದು ಅವರು ಏನು ಹೇಳಿದಾರೆ ಅವರ ಅವರ ಮಾತಿಗೆ ನಾನು ಕ್ಷಮೆ ಕೇಳ್ತೇನೆ ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಸ ಕ್ಷಮೆ ಕೇಳ್ತೇನೆ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಿದ್ರೆ ಸೌಹಾರ್ದತೆಗೆ ಮತ್ತೊಂದು ಹೆಸರು ಆಗ್ತಾ ಇತ್ತು ಇವ್ರು ಯಾರು ಸೌಹಾರ್ದತೆ ವಿಷಯ ಬಂದಾಗ ಯಾರು ಮಾತಾಡೋದಿಲ್ಲ ಸೊ ಸವಾಲ್ ಹಾಕಿದ್ರು ನೀವು ಸವಾಲ್ ಸ್ವೀಕಾರ ಮಾಡಿ ಹೋದ್ರಿ ಇಲ್ಲಿಗೆ ಹಿಂದೂ ಸಮಾಜ ನಾನು ಹೇಳಿರ್ತಕ್ಕಂಥದ್ದು ಹಿಂದೂ ಸಮಾಜ ಯಾರ ದ್ವೇಷಿಯೂ ಅಲ್ಲ ಹಿಂದೂ ಸಮಾಜ ಯಾರ ವಿರುದ್ಧವೂ ಅಲ್ಲ ಆದರೆ ಹಿಂದೂ ಸಮಾಜದ ವಿರುದ್ಧ ಬಂದ್ರೆ ಹಿಂದೂಗಳು ಯಾರನ್ನು ಬಿಡೋದು ಇಲ್ಲ ಸೊ ಇಡೀ ಕರ್ನಾಟಕದ ಸಮಸ್ತ ಹಿಂದೂಗಳಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀರಿ ಈ ದೇಶದಲ್ಲಿ ಹಿಂದುತ್ವವನ್ನು ಉಳಿಸ್ತಕ್ಕಂಥ ಹಿಂದೂಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಹಿಂದೂಗಳ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಿಮ್ಮ ಜೊತೆ ನಿಲ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಹಿಂದೆವು ನಿಂತಿದೆ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ದೀನ್ಯಾಳು ಉಪಾಧ್ಯಾಯ ಇರ್ಬೋದು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಏನು ಪ್ರೇರಣೆಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದೆಯೋ ನರೇಂದ್ರ ಮೋದಿಯವರು ಮತ್ತು ಮುನ್ ಅಮಿತ್ ಶಾ ಅವರು ಮುಂದಿನ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ದೇಶದ ರಾಷ್ಟ್ರೀಯತೆ ಮತ್ತು ಹಿಂದುತ್ವಕ್ಕೆ ಶಕ್ತಿಯಾಗಿರ್ತದೆ